ಕಡಕಪ್ಪ ಬಂಡಿ ಮತ್ತೆ ಜಿ ಎಸ್ ಪಾಟೀಲ್ ಅವರಿಬ್ರದ ನಡುವೆನೆ ಪಾರುಪತ್ಯ, ಅವ್ರದೇ ಆರ್ಭಟ, ಅವ್ರದೇ ರಾಜಕಾರಣ, ಅವ್ರದೇ ಕೋಟೆ. ಈಗ ನೀವು ಹೋಗಿದಿರಲ್ಲ ಈಜಿನಾ ಅಂತ ನೀವು ಪ್ರಸ್ತಾವನೆ ಮಾಡ್ಬೇಕಾದ್ರೆ ಏನು, ಪಳ್ಳೆಗಾರಿಕೆ ಸಂಸ್ಕೃತಿ, ಲಿಟ್ರಲಿ ಪಳ್ಳೆಗಾರಿಕೆ ಸಂಸ್ಕೃತಿ ಏನಾದ್ರೂ ಇದೆ ಅಂದ್ರೆ ನೀವು ರೋಣಾಗ್ ಬಂದ್ರೆ ಗೊತ್ತಾಗುತ್ತೆ. ನೀವು ನಂಬ್ತೀರ 6 ತಿಂಗಳು ನನ್ಗೆ ಮನೆ ಕೊಟ್ಟಾಗ್ಬಿಟ್ಟಿಲ್ಲ ಅಲ್ಲ ಸ್ಥಳೀಯ ಮಾಜಿ ಶಾಸಕರು, ನಾನು ಯಾವ್ದಾದ್ರು ಒಂದು ಮನೆಗೆ ಹೋಗಿ ಅಡ್ವಾನ್ಸ್ ಕೊಟ್ಟು ಬಂದ್ರೆ ಮನೆ ಕ್ಯಾನ್ಸಲ್ ಮಾಡಿಸೋರು. ಯಾಕೆ ಅಂದ್ರೆ ನೀವು ಅತಿ ಹೆಚ್ಚು ಮತದಾರ ಇರ್ತಕ್ಕಂಥ ಕುರುಬ ಸಮುದಾಯಕ್ಕೆ ಸೇರಿದವರು ಅಲ್ಲ, ಅದಕ್ಕೆ ಎಲ್ಲಿ ನೀವು ಕುರುಬ ರೋಟ್ನ ಕಿತ್ಕೋಬಿಟ್ರೆ ನಮ್ ಸೋಲ್ಸ್ಬಿಡ್ತಿರೋ ಅಂತ ಕಾಂಗ್ರೆಸ್ ಅವ್ರ ಭಯ. ಅದಷ್ಟೇ ಅಲ್ಲ, ನೀವು ಬಿಜೆಪಿಯ ಮಾಜಿ ನಾಯಕರು ಕೂಡ ಹೌದು, ಬಿಜೆಪಿಲಿದ್ದವರು, ಸಂಘ ಪರಿವಾರದಲ್ಲಿದ್ದವರು, ಎ ಬಿ ವಿ ಪಿನಲ್ಲಿದ್ದವರು. ಆ ಬಿಜೆಪಿಯವ್ರಿಗೂ ಕಂಡ್ರು ಭಯ, ನಿಮ್ ಕಂಡ್ರೆ ಕಾಂಗ್ರೆಸ್ ಅವ್ರಿಗೂ ಭಯ. ನೀವು ಎರಡಕ್ಕೂ ಕನೆಕ್ಟ್ ಆಗ್ಬಿಟ್ಟಿದ್ದೀರಿ, ಜಾತಿಯಿಂದ ಕುರುಬ, ಸಂಘಟನೆಯಿಂದ ಬಿಜೆಪಿಲಿದ್ದವರು, ಇದೆರಡೂ ಭಯ ಅವ್ರು ಕಾಡ್ತಿರ್ಬೇಕು. ಹಂಗಾಗ್ತಿರ್ಬೋದೇನು ಅಲ್ಲ ಇರ್ಬೋದು. ಅಂದ್ರೆ ಆ ಕಾರಣಕ್ಕೋಸ್ಕರನೇ ನನಗೆ ಮನೆ ಕೊಡದಿರೋ ಅವ್ರ ಹತ್ರ ಪ್ರಯತ್ನ ಪಟ್ಟರು. ಆದ್ರೆ ಯಾರೋ 4 ಜನ ಒಳ್ಳೆ ಜನ ಇದ್ದೇ ಇರ್ತಾರೆ ಎಲ್ಲ ಕಡೆ. ಒಬ್ಬ ಪುಣ್ಯಾತ್ಮ ಕರೆದಿ ನನಗೊಂದು ಒಳ್ಳೆ ಮನೆ ಕೊಟ್ಟಿದ್ದಾರೆ. ಕಳೆದ 1 ವರ್ಷದಿಂದ ಮನೇಲಿ ವಾಸ ಇದ್ದೀನಿ. ಆ ಜನರ ಕಷ್ಟ ಕೇಳುವಂತ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ಸರ್ ಏನಾಗಿದೆ ಅಂದ್ರೆ ನೋಡಿ, 5 ವರ್ಷ ಹಿಂದೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಆ ಕ್ಷೇತ್ರದ ಗ್ರಾಮೀಣಾಭಿವೃದ್ಧಿ ಮಂತ್ರಿ, ಸತತವಾಗಿ 5 ವರ್ಷ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಇದ್ದಂತ ಇತ್ತೀಚಿನ ದಿನಗಳಲ್ಲಿ ಅವರೊಬ್ಬರೇ. ಅದಾದ್ಮೇಲೆ ಕಳೆದ 3-4 ವರ್ಷದಿಂದ ನಮ್ಮ ಇವರು ಪಾಟೀಲ್ರು, ಏನ್ ಪಾಟೀಲ್ರು ಅವರು, ಪಿಡಬ್ಲ್ಯೂ ಸಿ ಪಾಟೀಲ್ರು ಪಿಡಬ್ಲ್ಯೂ ಮಂತ್ರಿ. ಸರ್ ನೀವು ಬನ್ರಿ ನನ್ನ ಕ್ಷೇತ್ರಕ್ಕೆ ತೋರಿಸ್ತೀನಿ, ಗದಗದ ಸೌಭಾಗ್ಯ ಸೌಭಾಗ್ಯ ತೋರಿಸ್ತೀನಿ ನಾನು ಹೆಂಗಿದೆ ಅಂತ ಹೇಳ್ಬಿಟ್ಟು. ನೀವು ಬನ್ನಿ ಸರ್, ತೋರಿಸ್ತೀನಿ ಸರ್. ಒಂದೊಂದು ಗುಂಡಿ 2 ಅಡಿ 1 ಅಡಿ, ಒಂದು ಕಾರ್ ಯಾವ್ದಾದ್ರು ಕರೆಕ್ಟ್ ಆಗಿ ಪಾಸ್ ಆಗ್ಬೇಡ. ಅದು ನಮ್ಮ ಕ್ಷೇತ್ರ ಮಾಡೋದು ಹೋಗ್ಲಿ, ರೋಣ ಮಾಡೋದು ಬೇಡ. ಆ ಸನ್ಮಾನ್ಯ ಸಿ ಸಿ ಪಾಟೀಲ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರ ಕ್ಷೇತ್ರದಲ್ಲಿ ಆದ್ರೂ ಕೆಲಸ ಮಾಡಲಿ ಅಂತ. ನಾನು ಬಹುಶಃ ಈ ಮಟ್ಟದಕ್ಕೆ ಲೇಜಿ ಇರ್ತಕ್ಕಂಥವ್ರು ಅಥವಾ ಅಲ್ಲಿನೇನಾದ್ರೂ ಕೆಲಸ ಮಾಡಿಬಿಟ್ರೆ ಅಲ್ಲಿನ ಜನ ಬುದ್ಧಿವಂತರಾಗ್ಬಿಡ್ತಾರೆ, ನಾಳೆ ದಿನ ನಮ್ಗೆ ಓಟ್ ಹಾಕಲ್ಲ ಅಂತ ಏನಾದರೂ ಅವ್ರ ಮನಸ್ಥಿತಿ ಏನು. ನೀವು ರೋಣ ಟೌನ್ಗೆ ಬರ್ಬೇಕು ಸರ್, ನಾನು ಬೇಡ, ನನ್ನ ಅರಗುಂದಕ್ಕೆ ಹೋಗೋದು ಮತ್ತೆ ಎಚ್ ಕೆ ಪಾಟೀಲ್ ಕ್ಷೇತ್ರಕ್ಕೆ ಹೋಗಲ್ಲ. ನೀನು ರೋಣ ಟೌನ್ಗೆ ಬರ್ಬೇಕು ಸರ್. ಸರ್ ಒಂದೇ ಒಂದು ರಸ್ತೆಯಲ್ಲಿ ಒಂದು ಲೈಟ್ ಇಲ್ಲ ಸರ್, ನಂಬ್ತೀರಾ ನೀವು? ಒಂದು ರಾತ್ರಿ ಓಡಾಡ್ಬೇಕಾದ್ರೆ ಲೈಟ್ ಸರ್, 6 ಗಂಟೆಗೆ ಇಡೀ ಊರು ಕತ್ಲಮಯ ಆಗ್ಬಿಡುತ್ತೆ. ಅವ್ರ ಮಗ ಅಲ್ಲಿನ ಮುನ್ಸಿಪಾಲ್ಟಿ ಉಪಾಧ್ಯಕ್ಷ, ಬೇರೆಯವ್ರಿಗೆ ಅವಕಾಶಗಳಿಲ್ಲ ಯಾವುದೇ ಇದ್ರಲ್ಲೂ, ಅವ್ರ ಫ್ಯಾಮಿಲಿಯವರೆಲ್ಲ.